ಆ ಮೂರು ಕ್ಷೇತ್ರಗಳ ಮೇಲೆ ಸಿದ್ದರಾಮಯ್ಯ ಕಣ್ಣು. ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಗೊತ್ತಾ ಸಿದ್ದು? ಒಂದೇ ಕ್ಷೇತ್ರ ಫೈನಲ್, ಎರಡು ಕ್ಷೇತ್ರದಲ್ಲಿ ನಿಲ್ಲೋದೇ ಇಲ್ಲ. ಎಸ್ ಕಿರಾಯ ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜನಪ್ಪ. ಸಿದ್ದರಾಮಯ್ಯ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ? ನಾವು ದಿನಾ ಈ ವಿಚಾರ ಬಗ್ಗೆ ಮಾತನಾಡಿದ್ರು ಕೂಡ ಈಗಲೂ ಕೂಡ ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ. ಆದರೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನ ಸಿದ್ದರಾಮಯ್ಯನವರು ಈಗ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರು ಮೂರು ಕ್ಷೇತ್ರಗಳನ್ನ ಒಂದ್ ರೀತಿ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ನಿಂತ್ಕೊಂಡ್ರೆ ಎಲೆಕ್ಷನ್ಗೆ ಈ ಮೂರು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತೀನಿ. ಎಸ್, ಕಳೆದ ಬಾರಿ 2018ರಲ್ಲಿ ಚಾಮುಂಡೇಶ್ವರಿ ಮತ್ತೆ ಬಾದಾಮಿ ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಚಾಮುಂಡೇಶ್ವರಿಯಲ್ಲಿ ಸೋತಿದ್ರು, ಬಾದಾಮಿಯಲ್ಲಿ ಗೆದ್ದಿದ್ರು. ಆದ್ರೆ ಈಗಲೂ ಕೂಡ 2023ಕ್ಕೆ ಮತ್ತೆ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಒಂದು ಚರ್ಚೆ ಇತ್ತು. ಆದ್ರೆ ಆ ಚರ್ಚೆಗೆ ಒಂದ್ ರೀತಿ ಪ್ರಶ್ನೆಗಳಿಗೆ ಸ್ವತಃ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ 2023ರ ಎಲೆಕ್ಷನ್ಗೆ ಸಿದ್ದರಾಮಯ್ಯನವರು ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲ್ಲ, ಕೇವಲ ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಸ್ಪಷ್ಟ ಉತ್ತರವನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹಾಗಿದ್ರೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ? ಈ ಒಂದು ಪ್ರಶ್ನೆಗೆ ಒಂದ್ ರೀತಿ ಬಿಲಿಯನ್ ಡಾಲರ್ ಪ್ರಶ್ನೆ, ಸಿದ್ದರಾಮಯ್ಯನವರ ಕ್ಷೇತ್ರ ಯಾವುದು ಅಂತ. ಸೊ ಏನ್ ಸರ್ ಎಲ್ಲಿಂದ ಸ್ಪರ್ಧೆ ಮಾಡ್ತೀರಿ ಅಂದ್ರೆ, ನಿಮ್ಗೆ ಯಾಕೆ ಹೇಳ್ಬೇಕೀಗ? ನಾಮಿನೇಷನ್ ಹಾಕಿದಾಗ ಗೊತ್ತಾಗುತ್ತೆ ಅನ್ನೋ ಒಂದು ಉತ್ತರವನ್ನ ತಮ್ಮದೇ ಶೈಲಿಯಲ್ಲಿ ಸಿದ್ದರಾಮಯ್ಯನವರು ಕೊಡ್ತಾರೆ. ಆದ್ರೆ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದರೆ, ಒಂದೇ ಕ್ಷೇತ್ರದ ಸ್ಪರ್ಧೆ ಮಾಡ್ತೀನಿ, ಜೊತೆಗೆ ಮೂರು ಕ್ಷೇತ್ರಗಳನ್ನ ಶಾರ್ಟ್ ಲಿಸ್ಟ್ ಮಾಡಿಟ್ಟಿದ್ದೀನಿ, ಮೂರರಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋ ಒಂದು ಸ್ಪಷ್ಟ ಉತ್ತರವನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಅವರು ಕೊಟ್ಟಂತ ಆಪ್ಷನ್ ಬಾದಾಮಿ ಕ್ಷೇತ್ರ. ಎಸ್, ಅಟ್ ಪ್ರೆಸೆಂಟ್ ಅವರು MLA, ಹಾಗಾಗಿ ನಾನು ಬಾದಾಮಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು. ಮತ್ತೊಂದು ಕ್ಷೇತ್ರ ವರುಣಾ ವಿಧಾನಸಭಾ ಕ್ಷೇತ್ರ, ತನ್ನದೇ ಕ್ಷೇತ್ರ, ತವರು ಕ್ಷೇತ್ರ, ತಮ್ಮ ಮಗ ಯತೀಂದ್ರ MLA ಆಗಿರುವ ಕ್ಷೇತ್ರ ವರುಣಾ ಕ್ಷೇತ್ರ. ಹೀಗಾಗಿ ವರುಣಾ ಕ್ಷೇತ್ರವನ್ನ ಎರಡನೇ ಆಯ್ಕೆಯಾಗಿ ಇಟ್ಕೊಂಡಿದ್ದಾರೆ. ಇನ್ನು ಮೂರನೇ ಆಯ್ಕೆ ತುಂಬಾ ಚರ್ಚೆ ಆಗ್ತಿರ್ತಕ್ಕಂತ ಕಾನ್ಸ್ಟಿಟ್ಯೂನ್ಸಿ, ಕೋಲಾರ ವಿಧಾನಸಭಾ ಕ್ಷೇತ್ರ. ಕೋಲಾರವನ್ನು ಕೂಡ ತಮ್ಮ ಶಾರ್ಟ್ ಲಿಸ್ಟ್ ನಲ್ಲಿ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಬಾದಾಮಿ, ವರುಣಾ ಮತ್ತೆ ಕೋಲಾರ, ಈ ಮೂರು ಕ್ಷೇತ್ರದಲ್ಲಿ ಒಂದರಲ್ಲಿ ನಿಂತ್ಕೊಳ್ತೀನಿ ಅನ್ನೋ ಒಂದು ಖಚಿತ ಮಾಹಿತಿಯನ್ನ, ಸ್ಪಷ್ಟ ಮಾಹಿತಿಯನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಅಲ್ಲಿಗೆ ಚಾಮುಂಡೇಶ್ವರಿ ಅಥವಾ ಚಾಮರಾಜಪೇಟೆ, ಕೊಪ್ಪಳ, ದಾವಣಗೆರೆ, ಹೀಗೆ ಹೆಬ್ಬಾಳ, ಬೇರೆ ಬೇರೆ ಹೆಸರುಗಳು ಕೇಳಿ ಬಂತು. ಈಗ ಆ ಎಲ್ಲ ಹೆಸರುಗಳು ಗಾಳಿಯಲ್ಲಿ ತೂರ್ಕೊಂಡು ಹೋಗಿದ್ದಾವೆ. ಈಗೇನಿದ್ರು ವರುಣ, ಬಾದಾಮಿ, ಕೋಲಾರ. ಸೊ ಕೋಲಾರದಲ್ಲಿ ಕೂಡ ಒಂದ್ ರೀತಿ ಮೈನಸ್ ಪಾಯಿಂಟ್ಸ್ ಜಾಸ್ತಿ ಇದೆ ಸಿದ್ದರಾಮಯ್ಯನವರಿಗೆ. ಹೀಗಾಗಿ ಕೋಲಾರಕ್ಕೆ ಬೇಡ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಆಪ್ತರು ಬೆಂಬಲಿಗರೆಲ್ಲರೂ ಕೂಡ ಕೋಲಾರದಲ್ಲಿ ಬೇಡ, ಸೋಲ್ಸೋದಕ್ಕೆ ನಿಮ್ಗೆ ಸಾಕಷ್ಟು ಆಪ್ಷನ್ಸ್ ಇದಾವೆ BJP ಮತ್ತೆ JDS ಗೆ. ಈವನ್ ಕಾಂಗ್ರೆಸ್ ಅನ್ನ ಕೂಡ ಕಿತ್ತಾಟ ಜೋರಾಗಿದೆ, ಬಣ ಬಡಿದಾಟ ಜೋರಾಗಿದೆ ಕೋಲಾರಲ್ಲಿ. ಹೀಗಾಗಿ ಕೋಲಾರ ಬೇಡ ಅನ್ನೋ ಒಂದು ಆಪ್ಷನ್ ಅನ್ನ ಆಪ್ತರು ಕೊಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಮತ್ತೆ ಬಾದಾಮಿನೋ ವರುಣನೋ ಈ ಎರಡು ಆಪ್ಷನ್ ಅನ್ನ ಉಳಿಸ್ಕೊಬಹುದು ಸಿದ್ದರಾಮಯ್ಯನವರು, ಒಂದಂತೂ ಸ್ಪಷ್ಟ. ಸೊ ಕಳೆದ ಬಾರಿಯಂತೆ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲ್ಲ. ಸದ್ಯಕ್ಕೆ ಮೂರು ಕಾನ್ಸ್ಟಿಟ್ಯೂನ್ಸಿಯನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೇನೆ, ಮೂರರಲ್ಲಿ ಒಂದರಲ್ಲಿ ನಿಂತ್ಕೊಳ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದರೆ. ಸೊ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಯಾವ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಸುಲಭವಾಗಿ ಗೆಲ್ಲಬಹುದು, ವರುಣ ಅಥವಾ ಬಾದಾಮಿ ಅಥವಾ ಕೋಲಾರ? ಸೊ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.